ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನೇಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾನು ಇವತ್ತಿನ ವೀಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ಪ್ರಿಪ್ರೇಷನ್ ಹಾಗೆ ಶಿವರಾತ್ರಿ ಹಬ್ಬದ ವೀಡಿಯೋ ಎರಡೂ ಕೂಡ ಶೇರ್ ಮಾಡ್ತಿದ್ದೇನೆ ಈಗಾಗಲೇ ಶಿವರಾತ್ರಿ ಹಬ್ಬ ಮುಗ್ದೋಗಿದೆ ಬಟ್ ನನ್ನ ವೀಡಿಯೋ ಸ್ವಲ್ಪ ಲೇಟಾಗಿ ಬರ್ತದೆ ಯಾಕಂದರೆ ನಾನು ಹಬ್ಬದ ಟೈಮ್ಗಳಲ್ಲಿ ವೀಡಿಯೋನ ಪೋಸ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ನನಗೂ ಕ್ಲೀನಿಂಗ್ ಕೆಲಸಗಳೆಲ್ಲ ಇರುತ್ತೆ ಮತ್ತು ಹಬ್ಬ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು ಇದೆಲ್ಲದರ ನಡುವೆ ವೀಡಿಯೋ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಗಾಗಿ ಹಬ್ಬ ಆಗಿದ ನಂತರ ನಾನು ಈ ವಿಡಿಯೋನ ಶೇರ್ ಇದ್ದೀನಿ ನಾನು ಈ ವಿಡಿಯೋನ ಬುಧವಾರ ಮಾಡಿರುವಂಥದ್ದು ಈ ಕ್ಲೀನಿಂಗ್ ವಿಡಿಯೋಸ್ ಎಲ್ಲ ನಾನು ಬುಧವಾರನೇ ಮಾಡ್ಕೊಂಡಿದ್ದೆ ಕ್ಲೀನಿಂಗ್ ಎಲ್ಲ ತುಂಬ ಏನು ಕ್ಲೀನಿಂಗ್ ಅಂತ ಏನು ಡೀಪ್ ಕ್ಲೀನಿಂಗ್ ಅಂತ ಏನಿಲ್ಲ ಅಡುಗೆ ಮನೆಯಲ್ಲೆಲ್ಲ ಏನಿದೆ ಈ ಬಾಕ್ಸ್ಗಳೆಲ್ಲ ಏನಿದೆ ಸ್ಟೋರೇಜ್ ಬಾಕ್ಸ್ಗಳು ಅದನ್ನೆಲ್ಲ ಒಂದು ವೆಟ್ ಕ್ಲಾತಿಂದೆಲ್ಲ ಒರ್ಸ್ಕೊತಾ ಇದ್ದೀನಿ ನಮ್ಮವೆಲ್ಲ ಕಬೋರ್ಡ್ಸಲ್ಲಿ ಇಡೋದ್ರಿಂದ ಅಷ್ಟೊಂದು ಆಗಿರೋದಿಲ್ಲ ಈ ನಾನ್ ವೆಜ್ ಎಲ್ಲ ಮಾಡಬೇಕು ಮಾಡಿ ಅಡುಗೆ ಮನೆಯಲ್ಲೇ ಮಾಡೋದರಿಂದ ಎಲ್ಲ ಮುಟ್ತಾಯಿರ್ತೀವಿ ಶಿವರಾತ್ರಿ ಹಬ್ಬ ಅಲ್ವಾ ಹಾಗಾಗಿ ಎಲ್ಲ ಬಾಕ್ಸ್ಗಳನ್ನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಬರೋಣ ಒಂದ್ಸಲ ವೆಟ್ ಕ್ಲಾತಿಂದ ಎಲ್ಲ ಒರೆಸ್ಕೊಂಡ್ಬಿಡೋಣ ಅಂತೇಳಿ ಒರೆಸ್ಕೊತಾ ಇದ್ದೀನಿ ಹಾಗೆ ಖಾಲಿ ಆಗಿರುವಂಥ ಯಾವ್ದಾದ್ರು ಡಬ್ಬಗಳಿದ್ರೆ ಅಥವಾ ಸ್ವಲ್ಪ ಗ್ರಾಸರೀಸ್ ಏನಾದ್ರು ಇದ್ದರೆ ಅದನ್ನೆಲ್ಲ ಹಂಗೆ ವಾಶ್ ಮಾಡೋಣ ಅಂತೇಳಿ ಎಲ್ಲ ಓಪನ್ ಮಾಡಿ ನೋಡಿಕೊಂಡು ನಂತರ ಎಲ್ಲನೂ ಕೂಡ ಒರೆಸ್ಕೊಂಡು ಇಟ್ಕೊತಾ ಇದ್ದೀನಿ ಮೂರು ಕಬೋರ್ಡ್ಸ್ಗಳಲ್ಲಿ ಏನಿದೆ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನ್ ವೆಜ್ ಮಾಡಿದಾಗೆಲ್ಲ ಪ್ರತಿ ಸಲ ನಾನ್ ವೆಜ್ಜು ನಾವು ಅಡುಗೆ ಮನೆಯಲ್ಲ ಮಾಡೋದು ಹಾಗಾಗಿ ಎಲ್ಲನೂ ಕೂಡ ಮುಟ್ಟಿ ಮಾಡಿರೋದ್ರಿಂದ ಒಂದ್ಸಲ ಹಬ್ಬ ಟೈಮ್ಗಳಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೇನೆ ಮಂತ್ಲಿ ಒಂದು ಸಲ ಎಲ್ಲ ಬಾಕ್ಸ್ಗಳನ್ನೂ ಕೂಡ ನಾನು ಕ್ಲೀನ್ ಮಾಡ್ಕೊಂಡೇ ಮಾಡ್ಕೊತೀನಿ ಬಟ್ ಹಬ್ಬ ಅಂತ ಬಂದಾಗ ಆ ಕ್ಲೀನಿಂಗಿಂದು ಹಬ್ಬ ಕ್ಲೀನಿಂಗ್ ಅಂತಲೇ ಅನಿಸುತ್ತೆ ಈ ರೀತಿ ಎಲ್ಲನೂ ಕೂಡ ಕ್ಲೀನ್ ಇದ್ದೀನಿ ನಮ್ಮೇಲೆಲ್ಲ ಶಿವರಾತ್ರಿ ಹಬ್ಬನ ಸ್ಪೆಷಲ್ಲಾಗಿ ಅಥವಾ ತುಂಬ ಗ್ರ್ಯಾಂಡಾಗಿ ಅಂತೆಲ್ಲ ಏನು ಸೆಲೆಬ್ರೇಟ್ ಮಾಡೋದಿಲ್ಲ ತುಂಬ ಸಿಂಪಲ್ಲಾಗಿ ರೆಗ್ಯುಲರಾಗಿ ವಾರಗಳೆಲ್ಲ ಹೇಗೆ ಮಾಡ್ತೀವೋ ಸೇಮ್ ಅದೇ ರೀತಿಯೇ ಇರುತ್ತೆ ಸ್ಪೆಷಲ್ಲಾಗಿ ಏನು ಕಜ್ಜಾಯ ಎಲ್ಲ ಮಾಡ್ತಾರೆ ಕೆಲವರು ಉಪವಾಸ ಇರೋದು ಜಾಗರಣೆ ಇರೋದು ಈ ಥರ ಆಚರಣೆಗಳೆಲ್ಲ ಏನಿಲ್ಲ ಆಗಿ ಪೂಜೆ ಮಾಡೋದು ಏನಾದರೂ ಸ್ಪೆಷಲ್ಲಾಗಿ ಅಡುಗೆ ಮಾಡ್ಕೊಳ್ಳೋದು ಊಟ ಮಾಡೋದು ಇದಿಷ್ಟೇ ಇರುತ್ತೆ ಪ್ರತಿ ಬೇರೆ ಹಬ್ಬಗಳೆಲ್ಲನೂ ಕೂಡ ನಾವು ಸೆಲೆಬ್ರೇಟ್ ಮಾಡ್ತೀವಿ ಬಟ್ ಶಿವರಾತ್ರಿ ಹಬ್ಬನ ನಮಗೆ ನಮ್ಮ ಕಡೆ ನಮ್ಮ ಮನೆತನದಲ್ಲಿ ಹಿಂದಿನಿಂದ ಕೂಡ ನಮಗೆ ಬಂದಿಲ್ಲ ಹಾಂ ತುಂಬ ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡುವಂಥದ್ದು ನಾರ್ಮಲಾಗಿ ಮನೇಲೆಲ್ಲ ಏಕೆ ಪೂಜೆ ಮಾಡ್ಕೊತೀವೋ ಸೇಮ್ ಅದೇ ರೀತಿ ಪೂಜೆ ಮಾಡಿ ಏನಾದರೂ ಸ್ವೀಟ್ ನೈವೇದ್ಯಕ್ಕಿಟ್ಟು ಪೂಜೆ ಮಾಡುವಂಥದ್ದಷ್ಟೇ ನಮ್ಮ ನಾವು ಅವಾಗಿಂದ ರೂಢಿಸ್ಕೊಂಡು ಬಂದಿರುವಂಥದ್ದು ಹಾಗೆ ಸಂಜೆ ಹೊತ್ತು ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗಿ ಶಿವನ ದೇವಸ್ಥಾನ ಇಲ್ಲಿ ರಾಮನಗರದಲ್ಲಿ ಅರ್ಕೇಶ್ವರ ದೇವಸ್ಥಾನ ಇರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಇದೇ ವೀಡಿಯೋದಲ್ಲಿ ಲಾಸ್ಟ್ವರೆಗೂ ನೋಡಿ ಕೊನೆಯಲ್ಲಿ ನಾನು ಹಾಕಿದ್ದೀನಿ ನೆಕ್ಸ್ಟ್ ಡೇ ಹಬ್ಬಕ್ಕೆ ಹೋಗಿದ್ವಿ ನಾವು ತುಂಬ ಚೆನ್ನಾಗಿ ಡೇ ಅಲಂಕಾರ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನನೂ ಕೂಡ ಹಾಗಾಗಿ ಅಲ್ಲಿ ಹೋಗಿ ನಾವು ಶಿವನ ದರ್ಶನ ಮಾಡಿಕೊಂಡು ಬರ್ತೀವಿ ಇದಿಷ್ಟು ಕೂಡ ನಮ್ಮ ಸೆಲೆಬ್ರೇಟ್ ಆಗಿರುತ್ತೆ ಈ ಥರ ನಾವು ಸೆಲೆಬ್ರೇಟ್ ಮಾಡ್ತೀವಿ ಶಿವರಾತ್ರಿ ಹಬ್ಬನ ಈ ಕೆಲವರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಏನು ಹೇಳ್ತೀವಿ ಶಿವನಿಗೆ ಅಭಿಷೇಕ ಮಾಡೋದಾಗಿರ್ಬೋದು ಅಥವಾ ಕಜ್ಜಾಯ ಮಾಡಿ ಇಡೋದು ಆ ಥರದ್ದೆಲ್ಲ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಆ ಥರ ಸಂಪ್ರದಾಯ ಇಲ್ಲ ಹಾಗೇ ಶಿವರಾತ್ರಿ ಹಬ್ಬದ ದಿವಸನೇ ವುಮೆನ್ಸ್ ಡೇನೂ ಕೂಡ ಇತ್ತಲ್ವ ವುಮೆನ್ಸ್ ಡೇ ಎಲ್ಲರೂ ಕೂಡ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ನಮ್ಮ ಮನೇಲೆಲ್ಲ ಒಂದು ವಿಷಸ್ ಅಷ್ಟೇ ನಿಮ್ಮ ನಿಮ್ಮ ಕಡೆ ನೀವೇನಾದ್ರು ಸ್ಪೆಷಲ್ಲಾಗಿ ಏನಾದರೂ ಸೆಲೆಬ್ರೇಟ್ ಮಾಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೆಣ್ಮಕ್ಳ ದಿನನ ಸೆಲೆಬ್ರೇಟ್ ಮಾಡೋದೇ ಒಂದು ಖುಷಿ ಅಲ್ವಾ ಹೆಣ್ಮಕ್ಳ ದಿನನ ಪ್ರತಿದಿನ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಪ್ರತಿದಿನ ಹೆಣ್ಮಕ್ಳುಗಳಿಗೆ ಗೌರವನ ಕೊಡಲೇಬೇಕು ಪ್ರತಿದಿನ ವುಮೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡಲೇಬೇಕು ಬಟ್ ಅದಕ್ಕೆ ಅಂತಲೇ ಒಂದು ಸ್ಪೆಸಿಫಿಕ್ ಡೇ ಇಟ್ಟು ಸೆಲೆಬ್ರೇಟ್ ಮಾಡೋದ್ರಿಂದ ತುಂಬ ಜನಕ್ಕೆ ಮೋಟಿವೇಟ್ ಆಗುತ್ತೆ ತುಂಬ ಜನಕ್ಕೆ ಸ್ಫೂರ್ತಿ ಸಿಗುತ್ತೆ ಹಾಗೆ ಅದೊಂದು ಇನ್ಸ್ಪಿರೇಷನ್ ಕೂಡ ಆಗುತ್ತೆ ತುಂಬ ಜನ ಮಹಿಳೆಯರನ್ನ ನೋಡಿ ತುಂಬ ಜನ ಸಾಧಕರು ಎಷ್ಟೋ ಜನ ಎಷ್ಟೋ ಪತ್ರಿಕೆಗಳಲ್ಲಿ ತೋರಿಸ್ತಾರೆ ಇಷ್ಟು ಜನ ಮಹಿಳಾ ಸಾಧಕಿಯರಿದ್ದಾರೆ ಮಹಿಳಾ ಪ್ರಶಸ್ತಿ ಅವ್ರಿಗೆಲ್ಲ ಬರುವಂಥದ್ದು ಅದನ್ನೆಲ್ಲ ನೋಡಿದಾಗ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಮತ್ತು ಏನಾದರೂ ಸಾಧನೆ ಮಾಡಬೇಕು ಅನ್ನೋರಿಗೆ ಒಂದು ಮೋಟಿವೇಶನ್ ಕೂಡ ಸಿಗುತ್ತೆ ಹೆಣ್ಮಕ್ಳುಗಳಿಗೆ ಅದೊಂದು ಸ್ಪೆಷಲ್ ಡೇಟು ಇದಕ್ಕೆ ಅಂತಲ್ಲ ಒಂದು ಕನ್ನಡ ರಾಜ್ಯೋತ್ಸವನ ಆಚರಿಸ್ತೀವಿ ಅವತ್ತು ಮಾತ್ರ ಕನ್ನಡ ಮಾತಾಡಬೇಕಾ ಇನ್ನು ಮಿಕ್ಕ ದಿನ ಎಲ್ಲ ನಾವು ಕನ್ನಡ ಮಾತಾಡೋದೇ ಇಲ್ವಾ ಅಥವಾ ಕನ್ನಡ ಸ ಕನ್ನಡ ರಾಜ್ಯೋತ್ಸವನ ಅವತ್ತು ಒಂದೇ ದಿನ ಆಗಿ ಮಾಡಬೇಕಾ ಅನ್ನೋದೊಂದು ಇರುತ್ತೆ ಬಟ್ ಪ್ರತಿದಿನ ನಾವು ಕನ್ನಡ ಮಾತಾಡ್ತೀವಿ ಕನ್ನಡಕ್ಕೆ ಗೌರವ ಕೊಡ್ತೀವಿ ಆದರೆ ಆಗಿ ಕನ್ನಡ ರಾಜ್ಯೋತ್ಸವ ಅಂತಲೇ ಒಂದು ದಿನ ಮಾಡೋದ್ರಿಂದ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಟಂಗೆ ಅಂತ ಅನ್ಸುತ್ತೆ ಹಾಗೆಯೇ ಮಹಿಳಾ ದಿನಾಚರಣೆನೂ ಕೂಡ ಅದಕ್ಕೆ ಅಂತಲೇ ಒಂದು ದಿನ ಇಟ್ಟು ನಾವು ಅವ್ರಿಗೆ ಒಂದು ಏನು ಗೌರವನ ಸೂಚಿಸುವಂಥದ್ದು ಒಂದು ಗುಡ್ ಅನಿಸುತ್ತೆ ಮತ್ತು ಹಾಗೆ ಒಂದು ಸಾಧನೆ ಮಾಡಿರೋರಿಗೆ ಒಂದು ಅಪ್ರಿಷಿಯೇಷನ್ ಕೂಡ ಆಗುತ್ತೆ ಮತ್ತು ಮತ್ತಷ್ಟು ಸಾಧನೆ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಮಹಿಳಾ ದಿನಾಚರಣೆನ ಸೆಲೆಬ್ರೇಟ್ ಮಾಡೋದು ತುಂಬ ಒಳ್ಳೆಯದು ಅಂತ ಹಾಗೆ ಇನ್ನೊಂದು ಸಲ ಎಲ್ರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ನನ್ನ ಕಡೆಯಿಂದ ತಿಳಿಸ್ತಾ ಇದ್ದೀನಿ ನೋಡಿ ಹೀಗೆ ಬಾಕ್ಸ್ಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಕೆಳಗಡೆ ಕಬೋರ್ಡ್ಸ್ದು ಡೋರ್ಸ್ಗಳೆಲ್ಲ ಒರೆಸ್ಕೊತಾ ಇರ್ತೀನಿ ಆವಾಗ ಅವಾಗ ಅದನ್ನು ಕೂಡ ಹಾಗೆ ರೆಗ್ಯುಲರಾಗಿ ಒರೆಸ್ ಫ್ರಿಜ್ ಮೇಲ್ಗಡೆ ಒರೆಸಿ ತುಂಬ ದಿನ ಆಗಿಬಿಟ್ಟಿತ್ತು ಮೇಲ್ಗಡೆ ಕವರ್ ಹಾಕಿದ್ದೆ ಅದನ್ನು ವಾಶ್ಗೆ ಹಾಕ್ಬಿಟ್ಟು ಅದ್ರ ಮೇಲೆಲ್ಲೂ ಕೂಡ ಒರೆಸ್ಕೊತಾ ಇದ್ದೀನಿ ಕವರ್ ಹಾಕಿರೋದ್ರಿಂದ ಅಷ್ಟೊಂದು ಧೂಳೆಲ್ಲ ಬಿದ್ದಿರೋದಿಲ್ಲ ಆ ಕವರ್ ಮೇಲೆಲ್ಲ ಧೂಳು ಬಿದ್ದಿರುತ್ತೆ ಅದನ್ನು ತೆಗೆದು ಇವಾಗ ಫ್ರಿಜ್ನೆಲ್ಲ ಒರೆಸ್ಕೊತಾ ಇದ್ದೀನಿ ಆದರೆ ಹಿಂದೆ ಎಲ್ಲ ಆಗಿರ್ಬೋದು ಇದನ್ನೆಲ್ಲ ನಾವು ಪ್ರತಿದಿನ ನಾವು ಕ್ಲೀನಿಂಗ್ ಮಾಡಬೇಕಾದ್ರೆ ನಾವು ಇದನ್ನೆಲ್ಲ ಆಗೋದಿಲ್ಲ ಪ್ರತಿದಿನ ನಾವು ಎಷ್ಟು ಮಾಡಬೇಕು ಅಷ್ಟು ಮಾತ್ರ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಹೊರತು ಪ್ರತಿದಿನ ಒಂದು ಜಾಗದಲ್ಲೂ ಡೀಪ್ ಕ್ಲೀನಿಂಗ್ ಮಾಡ್ತೀವಿ ಅಂತ ಹೋದರೆ ಪ್ರತಿದಿನ ಟಯರ್ಡ್ ಆಗುತ್ತೆ ಅಷ್ಟೇ ನಮ್ಮ ಹೆಲ್ತ್ ಕೂಡ ಹಾಳಾಗುತ್ತೆ ಹಾಗಾಗಿ ಎಷ್ಟು ಮಾಡಬೇಕೋ ಅಷ್ಟು ಮಾತ್ರ ನಾವು ಪ್ರತಿದಿನ ಕ್ಲೀನಿಂಗಲ್ಲಿ ಮಾಡ್ಕೊಬೋದು ಫ್ರಿಜ್ ಕ್ಲೀನಿಂಗ್ ಆಗಿರ್ಬೋದು ಅಥವಾ ತುಂಬ ತುಂಬ ಡೀಪ್ ಕ್ಲೀನಿಂಗ್ ಎಲ್ಲನೂ ಪ್ರತಿದಿನ ನಾವು ಮಾಡೋದಕ್ಕೆ ಆಗೋಲ್ಲ ಅಡುಗೆ ಮನೆ ಎಲ್ಲ ಕ್ಲೀನಿಂಗ್ ಮುಗಿಸಿದ ನಂತರ ಸ್ವಲ್ಪ ಹೀಗೆ ಹಾಲಲ್ಲಿ ಸ್ವಲ್ಪ ಧೂಳಾಗಿತ್ತು ಅದನ್ನೆಲ್ಲನೂ ಕೂಡ ಇದೆ ಜೇಡ ಎಲ್ಲ ಅಲ್ಲಲ್ಲಿ ನಮ್ಮ ಕಾಣಿಸೋದೆ ಇಲ್ಲ ಅಷ್ಟು ಸಣ್ಣ ಸಣ್ಣದಾಗಿ ಜೇಡ ಎಲ್ಲ ಕಟ್ಬಿಟ್ಟಿರುತ್ತೆ ಹಾಗಾಗಿ ಅದನ್ನೆಲ್ಲ ಗುಟ್ಸ್ಕೊಂಡಿದ್ದ ನಂತರ ಇವಾಗ ರೂಮ್ಗೆ ಬಂದಿದ್ದೀನಿ ರೂಮಲ್ಲೂ ಕೂಡ ಎಲ್ಲನೂ ಕೂಡ ಈ ರೀತಿ ಜೇಡ ಕಟ್ಟಿರೋದಾಗಿರ್ಬೋದು ಸಣ್ಣ ಪುಟ್ಟ ಧೂಳಿರುತ್ತೆ ಅದನ್ನೆಲ್ಲನೂ ಕೂಡ ನಾನಿವಾಗ ಗುಡ್ಸ್ಕೊತಾ ಇದ್ದೀನಿ ನಾನು ಯಾವಾಗ ಅಷ್ಟು ಯಾವಾಗಾದ್ರೂ ಅಷ್ಟೇ ಈ ಹಬ್ಬಕ್ಕೆ ಅಂತಲ್ಲ ಬೆಡ್ ಸ್ಪ್ರೆಡ್ನ ತೆಗಿಬೇಕಿದ್ರೆ ಫಸ್ಟ್ ಒಂದು ಸಲ ಎಲ್ಲ ಹಿಂಗೆ ಗುಡ್ಸ್ಕೊತೀನಿ ಮತ್ತು ಆ ಕಿಟಕಿನೂ ಕೂಡ ನಾವು ಕಿಟಕಿ ಪಕ್ಕನೇ ಬೆಡ್ ಹಾಕ್ಕೊಂಡಿರೋದ್ರಿಂದ ಕಿಟಕಿ ಮೇಲೆಲ್ಲ ಕೂಡ ಒಂದು ಸಲ ಎಲ್ಲ ಗುಡಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನಾನು ಬೆಡ್ ಸ್ಪ್ರೆಡ್ನ ತೆಗಿತೀನಿ ಯಾಕಂದರೆ ಧೂಳ ಧೂಳು ಸಣ್ಣ ಪುಟ್ಟ ಧೂಳಾಗಿರ್ಬೋದು ಅಥವಾ ಅಲ್ಲಿ ಇಚ್ಕೆ ಆಗಿರ್ಬೋದು ಇದೆಲ್ಲ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿದ ನಂತರ ನಾವು ಬೆಡ್ ಸ್ಪ್ರೆಡ್ನ ತೆಗೆಯೋದ್ರಿಂದ ಅದರ ಧೂಳೆಲ್ಲ ಬೆಡ್ ಸ್ಪ್ರೆಡ್ ಮೇಲೆ ಬಿದ್ದಿರುತ್ತೆ ಅವಾಗ ನೀಟಾಗಿ ಅದನ್ನು ತೆಗೆದ್ಬಿಟ್ಟು ಬೇರೆದು ಹಾಕೋದಕ್ಕೆ ಈಸಿ ಆಗುತ್ತೆ ನಾವು ಅದರ ಮೇಲೆ ಧೂಳು ಬಿದ್ದು ನೀ ಅದ್ರ ಮೇಲೆ ಮಲ್ಕೊಳ್ಳೋದು ಅಂತಂದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಅಲ್ವಾ ಧೂಳೆಲ್ಲ ಇರುತ್ತೆ ತುಂಬ ಗಲೀಜು ಆಗುತ್ತೆ ಹಾಗಾಗಿ ಇವಾಗ ನಾನು ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡಿಕೊಂಡು ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಬೆಡ್ ಸ್ಪ್ರೆಡ್ನ ತೆಗೆದು ವಾಶ್ಕಾಗ್ತಾಯಿದ್ದೀನಿ ಇದಿಷ್ಟು ವಾಶ್ ಹಾಕೋಕ್ಕಿಂತ ವಾಶ್ ಹಾಕಿದ ನಂತರ ಒಂದೊಂದ್ಸಲ ವ್ಯಾಕ್ಯೂಮ್ ವ್ಯಾಕ್ಯೂಮ್ ಕ್ಲೀನರ್ ಕ್ಲೀನ್ ಮಾಡ್ತೀನಿ ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಇಲ್ಲಾಂದರೆ ಹಾಗೆ ತೆಗೆದು ಬೇರೆ ಬೆಡ್ ಬೆಡ್ ಸ್ಪ್ರೆಡ್ನೆಲ್ಲ ಹಾಕ್ತೀನಿ ನಂತರ ಬೆಡ್ ಸ್ಪ್ರೆಡ್ನೆಲ್ಲ ತೆಗೆದೆ ಹುಡುಗರು ರೂಮ್ದು ನಮ್ಮ ರೂಮ್ದು ಮತ್ತು ಹಾಗೆ ಸೋಫಾ ಕವರ್ಸ್ ಎಲ್ಲ ತೆಗೆದು ವಾಶ್ಗೆ ಹಾಕಿದ ನಂತರ ಮತ್ತೆ ಹಾಲ್ಗೆ ಬಂದು ಈ ಟಿ ವಿ ಕ್ಯಾಬಿನ್ ಏನಿದೆ ಅದ್ರ ಮೇಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ನಾನು ಪ್ರತಿದಿನ ಕ್ಲೀನ್ ಆಗೋದಿಲ್ಲ ಒಂದು ವಾರ ಅಥವಾ ಫಿಫ್ಟೀನ್ ಡೇಸ್ಗೆ ಸಲ ನಾನು ಕ್ಲೀ ಇವಾಗಂತೂ ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಸಿಕ್ಕಾ ಬಟ್ಟೆ ಧೂಳು ಈ ಸಮ್ಮರ್ ಶುರು ಆದಾಗಿಂದಂತೂ ಸಿಕ್ಕಾಬಟ್ಟೆ ಧೂಳು ಅಂದರೆ ಧೂಳು ವಿಪರೀತ ಧೂಳು ಆಗ್ತಾ ಇರುತ್ತೆ ಹಾಗಾಗಿ ಇವಾಗ ವೀಕ್ಲಿ ಒಂದು ಸಲ ನಾನು ಇಲ್ಲಿ ಇದು ಮೇಲೆಲ್ಲ ಕ್ಲೀನ್ ಮಾಡ್ಕೊತೀನಿ ಇವಾಗ ಹಾಗೆ ಹೇಗೂ ಹಬ್ಬ ಬಂತಲ್ವ ಹಾಗಾಗಿ ಇವಾಗಲೂ ಇವಾಗ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಣ್ಣ ಸಣ್ಣ ಧೂಳಿರುತ್ತೆ ಅದು ಹೇಗಿರುತ್ತೆ ಅಂದರೆ ಅದನ್ನು ಸುಮ್ಮನೆ ಒಂದು ಪೊರ್ಕೆಯಲ್ಲಿ ಬಿಟ್ಸ್ಕೊಂಡ್ಬಿಡೋಣ ಅಥವಾ ಯಾವುದಾದ್ರೂ ಒಂದು ವೈಪರಿಂದ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ಅದು ಧೂಳು ಹೋಗೋದೇ ಇಲ್ಲ ಸಣ್ಣದ ಧೂಳು ಒಂದು ವೆಟ್ ಕ್ಲಾತಿಂದ ಅಷ್ಟೇ ಅದು ಹೋಗುವಂಥದ್ದು ಹಾಗಾಗಿ ಎಲ್ಲನೂ ಕೂಡ ಇಲ್ಲಿ ಒಂದು ವೆಟ್ ಕ್ಲಾತಿಂದ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಇಲ್ಲೊಂದು ಸ್ವಲ್ಪ ಒಂದೆರಡು ಏನು ನಾನೇ ಒಂದು ವಾಸ್ಗಳ ಥರ ಮಾಡಿಟ್ಟಿದ್ದೆ ಒಂದು ಬಾಟಲ್ ವೇಸ್ಟ್ ಬಾಟಲ್ಗೆ ಏನು ಬೀನ್ ಬ್ಯಾಗ್ ಇರುತ್ತಲ್ಲ ಅದರಲ್ಲಿರುವಂತಹ ಬೀನ್ಗಳನ್ನ ತೊಗೊಂಡೋದಕ್ಕೆ ಹಾಕಿ ಒಂದಷ್ಟು ಫ್ಲವರ್ಸ್ನ ಹಾಕಿ ಇಟ್ಟಿದೆ ಅದು ಯಾಕೋ ಇವಾಗ ಇಲ್ಲಿ ಬೇಡ ಅನ್ನಿಸ್ತು ಹಾಗಾಗಿ ಅದನ್ನು ತೆಗೆದೆ ಇದೆಲ್ಲ ಗಿಫ್ಟ್ ಐಟಮ್ಸ್ಗಳೆಲ್ಲ ನನ್ನ ಮಗಳು ಬರ್ತ್ಡೇಗೆ ಒಂದಷ್ಟು ಈ ಸಲ ಗಿಫ್ಟ್ ಐಟಮ್ಸ್ಗಳು ಬಂದಿತ್ತು ಅದನ್ನೆಲ್ಲ ಹಾಗೆ ಜೋಡ್ಸ್ಕೊಂಡಿದ್ದೀನಿ ಈ ಸಲ ಅವಳು ಸ್ಕೂಲು ಲಾಸ್ಟ್ ಇಯರ್ ಆಗಿರೋದ್ರಿಂದ ಈ ಸಲ ಟೆಂತ್ ಅಲ್ವಾ ಬೇರೆ ಫ್ರೆಂಡ್ಸ್ ಎಲ್ಲರೂ ಸಿಗೋಲ್ಲ ಇನ್ನು ನೆಕ್ಸ್ಟ್ ಟೈಮು ಅಂತೇಳಿ ಅವರು ಮೆಮೊರಿಗೆ ಅಂತೇಳಿ ಒಂದಷ್ಟು ಗಿಫ್ಟ್ಗಳನ್ನ ಕೊಟ್ಟಿದ್ರು ಅದನ್ನು ಕೂಡ ಅಲ್ಲಿ ಜೋಡ್ಸ್ಕೊಂಡೆ ನಂತರ ಇವಾಗ ವಿಂಡೋಸ್ಗಳನ್ನ ಒರ್ಸ್ಕೊತಾ ಇದ್ದೀನಿ ಒಂದು ವೆಟ್ ಕ್ಲಾತಿಂದ ವಿಂಡೋಸ್ಗಳೆಲ್ಲನೂ ಕೂಡ ಒರೆಸ್ಕೊತಾ ಇದ್ದೀನಿ ಇಲ್ಲಿ ಮಧ್ಯೆ ನಾವು ನೆಟ್ಟು ಹಾಕೊಂಡಿದ್ದೀವಿ ಮೆಸ್ಸು ಅದು ಸೊಳ್ಳೆಗಳೆಲ್ಲ ಜಾಸ್ತಿ ಒಳಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ ನೆಟ್ ಹಾಕೊಂಡಿದ್ದೀನಿ ಅದನ್ನು ಕೂಡ ತೆಗೆದು ವಿಂಡೋಸ್ಗಳನ್ನೆಲ್ಲನೂ ಕೂಡ ಒರ್ಚ್ಕೊತಾ ಇದ್ದೀನಿ ಈ ಥರ ನೆಟ್ಟೆಲ್ಲ ತೆಗೆದು ಕೂಡ ನಾನು ಪ್ರತಿದಿನ ಕ್ಲೀನ್ ಮಾಡೋದಿಲ್ಲ ವೀಕ್ಲಿ ಅಥವಾ ಯಾವಾಗ ನನಗೆ ಧೂಳಾಗಿದೆ ಅನ್ಸುತ್ತೋ ಆವಾಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಕರ್ಟನ್ ಹಾಕಿರುವಂತಹ ಕಂಬಿಗಳೇನಿದೆ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ ಫುಲ್ಲು ಟಯರ್ಡ್ ಆಯಿತು ಸುಮಾರೊಂದು ಎರಡು ಗಂಟೆ ಮೂರು ಗಂಟೆ ಆಗೋಗಿತ್ತು ಎರಡು ಗಂಟೆ ಆಗಿತ್ತು ಅನಿಸುತ್ತೆ ಆವಾಗ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅನ್ನೋದಕ್ಕೋಸ್ಕರ ಸ್ವಲ್ಪ ಮಸ್ಕ್ ಮೆಲನ್ನು ಜ್ಯೂಸ್ ಮಾಡೋಣ ಅಂತೇಳಿ ಮಸ್ಕ್ ಮೆಲನ್ ಇತ್ತು ಮನೇಲಿ ಹಾಗಾಗಿ ಆ ಮೆಸ್ ಮಸ್ಕ್ ಮೆಲನ್ನೆಲ್ಲನ ತೆಗ್ದು ಇವಾಗ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಫುಲ್ಲು ಟಯರ್ಡ್ ಫೀಲ್ ಆದಾಗ ಈ ರೀತಿ ಒಂದು ಕೋಲ್ಡಾಗಿ ಒಂದು ಮಸ್ಮಲನ ಜ್ಯೂಸ್ ಆಗಿರ್ಬೋದು ಅಥವಾ ಶುಗರ್ ಕೇನ್ ಜ್ಯೂಸ್ ಆಗಿರ್ಬೋದು ಈ ಥರದನ್ನ ಕುಡಿದ್ರೆ ಸಮ್ಮರಲ್ಲಿ ಎಷ್ಟು ತೃಪ್ತಿ ಅನಿಸುತ್ತೆ ಮತ್ತೆ ಎನರ್ಜಿ ಬ್ಯಾಕ್ ಎನರ್ಜಿ ಬರುತ್ತೆ ಅಂತ ಅನಿಸುತ್ತೆ ಈಗ ನೋಡಿ ನಾನು ಮಸ್ಮಲನ ಜ್ಯೂಸ್ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಇವಾಗ ಜ್ಯೂಸನ್ನ ರೆಡಿ ಮಾಡಿಕೊಂಡು ಇವಾಗ ಅದೊಂದು ಗ್ಲಾಸ್ನ ಕುಡಿತಾ ಇದ್ದೀನಿ ಕುಡಿದು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದೆ ಈಗಾಗಲೇ ನಾನು ಜ್ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಅವಲಕ್ಕಿಗೆ ಬೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೆ ಅದೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೆ ಇವಾಗ ಮಕ್ಕಳು ಮಧ್ಯಾಹ್ನ ಊಟಕ್ಕೆ ನಮಗೆ ಸ್ವೀಟ್ ಅವಲಕ್ಕಿನೇ ಮಾಡಿಕೊಟ್ಬಿಡಿ ಅಂತ ಹೇಳಿದರು ಹಾಗಾಗಿ ಅವಲಕ್ಕಿನ ತೊಳೆದು ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದೆ ಅದೆಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ ಅದಕ್ಕೆ ಇವಾಗ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಏಲಕ್ಕಿ ಕಾಯಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಅವ್ರಿಗೆ ಈ ಸ್ವೀಟ್ ಅವಲಕ್ಕಿ ಅಂದರೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ದೇವಸ್ಥಾನಗಳಲ್ಲೆಲ್ಲ ಹೋದಾಗ ಪ್ರಸಾದ ಕೊಡ್ತಾರಲ್ವಾ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಸ್ವೀಟ್ ಅವಲಕ್ಕಿನ ಹಾಗಾಗಿ ಇವತ್ತು ಮನೇಲೆ ಕೂಡ ಮಾಡಿಕೊಟ್ಟೆ ಅವ್ರಿಗೆ ಮನೇಲಿ ಮಾಡಿ ಇಬ್ಬರಿಗೂ ಕೂಡ ನಾನು ಇದನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಇದನ್ನೇ ಸರ್ವ್ ಮಾಡಿದೆ ಮತ್ತು ಸ್ವಲ್ಪ ಫ್ರೂಟ್ಸ್ ಇತ್ತು ಇದ್ರ ಜೊತೆ ಸ್ವಲ್ಪ ಫ್ರೂಟ್ಸ್ನು ಕೂಡ ಕೊಟ್ಟಿದ್ದೆ ಇದಿಷ್ಟು ಕೂಡ ಅವ್ರದ್ದು ಲಂಚ್ ಮಧ್ಯಾಹ್ನದ ಲಂಚ್ ಆಗಿತ್ತು ಇದನ್ನ ಇದನ್ನೇ ನಾನು ಸ್ವಲ್ಪ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ತಿಂದು ರೆಸ್ಟ್ ಮಾಡಿದ ನಂತರ ಬೆಳಗ್ಗೆ ನಾಗೇಶ್ ವೆಜಿಟೇಬಲ್ಸ್ ಎಲ್ಲ ತೊಗೊಬಂದಿದ್ರು ಮಾರ್ಕೆಟಿಂದ ಅದನ್ನೆಲ್ಲ ಹಾಗೆ ಸ್ಟೋರ್ ರೂಮಲ್ಲಿ ಹಾಗೆ ಇಟ್ಬಿಟ್ಟಿದ್ದೆ ಅದನ್ನೆಲ್ಲನೂ ಕೂಡ ಈಗ ಸೆಟ್ರಿಗೇಟ್ ಮಾಡಿ ಎಲ್ಲನೂ ಕೂಡ ಇದ್ದೀನಿ ಒಂದಷ್ಟು ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಆಗಿರ್ಬೋದು ಮತ್ತು ಕಾಲಿಫ್ಲವರ್ ಕ್ಯಾರೆಟ್ ಮತ್ತು ಸೀಮೆ ಬದನೆಕಾಯಿ ಬೀಟ್ರೂಟು ಸ್ವಲ್ಪ ಫ್ರೂಟ್ಸು ಎಲ್ಲನೂ ಕೂಡ ತೊಗೊಬಂದಿದ್ರು ಅದನ್ನೆಲ್ಲನೂ ಕೂಡ ಇವಾಗ ಸಿಟ್ರಿಗೇಟ್ ಮಾಡಿ ಎಲ್ಲನೂ ಕೂಡ ಎತ್ತಿಟ್ಕೊತಾ ಇದ್ದೀನಿ ಇದೆಲ್ಲ ಕೆಲಸ ಮುಗಿಸುವಷ್ಟರಲ್ಲಿ ಸಂಜೆ ಆಗೇ ಹೋಯ್ತು ನಾನಿವಾಗ ತೆರೆಸ್ ಮೇಲ್ ಬಂದಿದ್ದೀನಿ ನೋಡಿ ಇನ್ನೇನು ಸನ್ಸೆಟ್ ಆಗ್ತಿದೆ ಸಂಜೆ ಬಂದೆ ಯಾಕಂದರೆ ತುಂಬ ಬಿಸಿಲಿರುತ್ತೆ ಬೆಳಗ್ಗೆ ಹೊತ್ತು ಬರಬೇಕಾದ್ರೆ ಅಂದ್ಬಿಟ್ಟು ಸಂಜೆ ಆಗಲಿ ಕಾಯ್ತಾ ಕಾಯ್ತಾಯಿದೆ ಯಾಕಂದರೆ ಒಂದಷ್ಟು ಕೊಬ್ಬರಿಗಳನ್ನೆಲ್ಲ ಊರಿಂದ ತೊಗೊಬಂದಿದ್ರು ಅದನ್ನೆಲ್ಲ ಪೀಸಸ್ನ ಮಾಡಿ ಇಲ್ಲಿ ಒಣ ಹಾಕಿದ್ವಿ ಇದರಿಂದ ಎಣ್ಣೆ ತೊ ತಗೊಳ್ಳೋಣ ಅನ್ನೋದಕ್ಕೋಸ್ಕರ ಒಣಗಿಸಿದೆ ಚೆನ್ನಾಗಿ ಒಣಗಿಸಿದ್ರೆ ಮಾತ್ರ ಇಲ್ಲಿ ಎಣ್ಣೆ ತೊಗೊಳಕ್ಕಾಗೋದು ಹಾಗಾಗಿ ಅದನ್ನೆಲ್ಲ ಒಣಗಿಸಿ ಒಣಕ್ಕೆ ಹಾಕಿ ಸುಮಾರು ಒಂದು ನಾಲ್ಕೈದು ದಿವಸ ಆಗ್ಬಿಟ್ಟಿತ್ತು ಈಗಿನ ಬಿಸಿಲಲ್ಲಿ ಚೆನ್ನಾಗೇ ಒಣಗಿತ್ತು ಅದನ್ನು ಎತ್ಕೊ ಬಂದಿದ ನಂತರ ಹೊರಗಡೆ ಪೋಟಿಕೆಲ್ಲ ತೊಳೆದು ಸುಮಾರೊಂದು ಆರು ಗಂಟೆ ಆರೂವರೆ ಆಗಿದೆ ಈ ಟೈಮಲ್ಲಿ ಪೋಟಿಕೆಲ್ಲ ತೊಳೆದು ಇವಾಗ ರಂಗೋಲಿ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಗಡಿ ಬಿಡಿಲಿ ಹಾಕೋದಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾನಿಲ್ಲಿ ರಂಗೋಲಿನ ಹಾಕ್ತಾಯಿದ್ದೀನಿ ಇದು ಬಂದು ಒಂಬತ್ತರಿಂದ ಐದು ಚುಕ್ಕಿ ಇಡುವಂತಹ ರಂಗೋಲಿ ತುಂಬ ಚೆನ್ನಾಗಿ ಇದೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಶಿವರಾತ್ರಿ ಹಬ್ಬದ ದಿನ ನಾನು ಬೆಳಗ್ಗೆಯಿಂದ ವೀಡಿಯೋ ಶೂಟ್ ಆಗಲಿಲ್ಲ ನೋಡಿ ಪೂಜೆನ ಮುಗಿಸಿದೀನಿ ಆಗಲೇ ಶಿವರಾತ್ರಿ ಹಬ್ಬದ ಪೂಜೆ ಈ ರೀತಿ ನಮ್ಮ ಮನೇಲಿ ಆಗಿತ್ತು ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡಿದ ನಂತರ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ದೋಸೆ ಮಾಡಿದ್ದೆ ದೋಸೆ ಜೊತೆಗೆ ಇವತ್ತು ನೈವೇದ್ಯಕ್ಕೆ ಅಂತೇಳಿ ಶಾವಿಗೆ ಪಾಯಸ ಮಾಡಿದ್ದೆ ದೋಸೆ ವಿತ್ ಚಟ್ನಿ ಮತ್ತು ನೈವೇದ್ಯಕ್ಕೆ ಸ್ವಲ್ಪ ಶಾವಿಗೆ ಪಾಯಸ ಮಾಡಿದ್ದೆ ಅದನ್ನು ಸರ್ವ್ ಮಾಡಿದೆ ನಂತರ ಸಂಜೆ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲೇ ರಾಮನಗರದಲ್ಲಿರುವಂಥ ಹರ್ಕೇಶ್ವರ ದೇವಸ್ಥಾನಕ್ಕೆ ನಾವು ಹೋಗಿರುವಂಥದ್ದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ನಾವು ಪ್ರತಿ ವರ್ಷವೂ ಕೂಡ ಇಲ್ಲಿ ಹೋಗ್ತಾ ಇದ್ವಿ ಲಾಸ್ಟ್ ಇಯರ್ ಕೂಡ ನಾವು ಇದೇ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ತುಂಬ ಇಷ್ಟ ಆಗುತ್ತೆ ನಮಗೆ ಶಿವರಾತ್ರಿ ಹಬ್ಬದ ದಿವಸ ಇಲ್ಲಿ ಬರೋದಕ್ಕೆ ನಾವು ಸುಮಾರು ದೇವಸ್ಥಾನಕ್ಕೆ ಹೋದಾಗಲೇ ಸುಮಾರು ಒಂಬತ್ತು ಗಂಟೆ ಅನಿಸುತ್ತೆ ನಾವು ಮನೆ ಬಿಟ್ಟಾಗಲೇ ಒಂಬತ್ತು ಗಂಟೆ ತುಂಬ ಕ್ಯೂ ಇತ್ತು ತುಂಬ ರಶ್ ಇತ್ತು ರಶ್ ಅಂದರೆ ತುಂಬ ರಶ್ ಇತ್ತು ಇಲ್ಲೆಲ್ಲ ದರ್ಶನವೂ ಕೂಡ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲೊಂದು ಇನ್ನೊಂದು ವಿಶೇಷ ಏನಂತಂದರೆ ಇಲ್ಲೊಂದು ಲಿಂಗ ಇಟ್ಟು ಓದ್ಸಲ ನಮಗೆ ಸ್ಫಟಿಕ ಲಿಂಗ ಇಟ್ಟಿದ್ರು ಅಭಿಷೇಕ ಮಾಡೋದಕ್ಕೆ ಎಲ್ರಿಗೂ ಕೂಡ ಅವಕಾಶ ಕೊಡ್ತಾರೆ ಈ ಸಲೂ ಕೂಡ ಒಂದು ಲಿಂಗ ಇಟ್ಟಿದ್ದಾರೆ ಅದಕ್ಕೆ ಎಲ್ಲರೂ ಎಲ್ಲ ಭಕ್ತಾದಿಗಳಿಗೂ ಕೂಡ ಅಲ್ಲಿ ಅಭಿಷೇಕ ಮಾಡುವಂತಹ ಅವಕಾಶನ ಕೊಡ್ತಾರೆ ನೋಡಿ ಈ ರೀತಿಯಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಎರಡು ದಿನದ ವ್ಲಾಗ್ ಪ್ರಿಪ್ರೇಷನ್ ವ್ಲಾಗ್ ಮತ್ತು ಶಿವರಾತ್ರಿ ಹಬ್ಬದ ವ್ಲಾಗ್ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ನಾನಿವತ್ತು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾನಿವತ್ತು ಹೋಗಿ ಬರಲಾ ಬಾಯ್